ಒಂದಿಷ್ಟು ಕ್ರೊನಾಲಜಿಗಳಿದೆ, ಕ್ರೊನಾಲಜಿಕಲ್ ಬ್ರೇಕಿಂಗ್ಗಳಿದೆ. ದೇವರಾಜೇಗೌಡಂಗೆ ಪೆನ್ ಡ್ರೈವ್ ಮೆಮೊರಿ ಕಾರ್ಡು ಅಂತಾನೆ, ಪೆನ್ ಡ್ರೈವ್ ಅಂತಾನೆ, ಸೀಲ್ ಅಂತಾನೆ, ಕಾಪಿ ಅಂತಾನೆ, ಏನೋ ಒಟ್ಟಾರೆ ಕುಮಾರಸ್ವಾಮಿ ಬಾಯಲ್ಲಂತೂ ಪ್ರತಿದಿನ ಪೆನ್ ಡ್ರೈವ್ ಬಗ್ಗೆ ಟೀಕಾ ಪ್ರಹಾರ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಅವರು ನಿದ್ರೆ ಬರಲ್ಲ. ಈಗಾಗಲೇ ವಿಚಾರಣೆಯನ್ನ ಕಾರ್ತಿಕ್ ಗೌಡ ಎದುರಿಸಿದ್ದಾನೆ, ಅವನು ಧ್ಯಾನ ಮಾಡ್ತಾರೆ. ಕುಮಾರಸ್ವಾಮಿ ನವೀನ್ ಗೌಡ ಎಲ್ಲಿದ್ದಾನೆ, ಕರೆದು ಒಳಗಾಕ್ರಿ ಅಂತ ಹುಕುಂ ಮಾಡ್ತಾರೆ ಕುಮಾರಸ್ವಾಮಿ. ತನಗೆ ಪೆನ್ ಡ್ರೈವ್ ಕೊಟ್ಟಿದ್ದು ಜೆ ಡಿ ಎಸ್ ಶಾಸಕರು ಅಂತಾನೆ ನವೀನ್ ಗೌಡ ಹೇಳ್ಕೊಂಡಿದ್ದ, ಅದನ್ನ ನಂಬಲ್ಲ. ನಿಜವಾದ ಪೆನ್ ಡ್ರೈವ್ ಮಾಲೀಕ ದೇವರಾಜೇಗೌಡ ಅನ್ನೋದನ್ನ ಈಗ ನೀವು ನಂಬಲೇಬೇಕು. ದೇವರಾಜೇಗೌಡನ ವಿಚಾರಣೆ ಒತ್ತಾಯ ಮಾಡಲಿ ನೋಡೋಣ. ಎಚ್ ಡಿ ಕುಮಾರಸ್ವಾಮಿ, ನವೀನ್ ಗೌಡ ಕರೆಸೋಣ, ಕಾರ್ತಿಕ್ನ ಕರೆಸ್ಲಿ ಎಸ್ ಐ ಟಿ, ಮತ್ತೊಬ್ಬರನ್ನ ಮಗದೊಬ್ಬರನ್ನ ಕರೆಸ್ಲಿ, ದೇವರಾಜೇಗೌಡನ ಬಗ್ಗೆ ಮಾತಾಡಿ. ಬಿಜೆಪಿ ಮೈತ್ರಿ ಆಗಿದ್ದು ಕುಮಾರಣ್ಣ ಫುಲ್ಲು ಸೈಲೆಂಟು. ರೇವಣ್ಣ ಫ್ಯಾಮಿಲಿ ಬಗ್ಗೆ ದೇವರಾಜೇಗೌಡಂಗೆ ಭಯಂಕರ ಸಿಟ್ಟಿದೆ ಅನ್ನೋದನ್ನ ಆತನೇ ನೇರ ನೇರವಾಗಿ ಹೇಳ್ಕೊಂಡಿದ್ದಾನೆ. ರೇವಣ್ಣ ಕುಟುಂಬದ ವಿರುದ್ಧ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಪ್ರತಿಜ್ಞೆ ತೊಟ್ಟಿದ್ದೆ ನಾನು ಅಂತಾನೆ ಆತ ಹೇಳ್ಕೊತಾನೆ. ಸೇಡ್ ತೀರಿಸೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ದೇವರಾಜೇಗೌಡ ಕಾಯ್ತಿದ್ದ ಅನ್ನೋದು ಕೂಡ ನಿಮಗೆ ಗೊತ್ತು. ಅದನ್ನ ಹಲವು ಬರಿ ಆತ ಜನರ ಬಳಿ ಹೇಳ್ಕೊಂಡಿದ್ದ. ಆತನ್ ಪರ್ಸ್ನಲಿ ಯಾರೋ ಒಬ್ಬರಿಬ್ರಿಗೆ ಹೇಳ್ಕೊಂಡಿದ್ದಲ್ಲ, ಜನರ ಹತ್ರ ಹೇಳ್ಕೊಂಡಿದ್ದ. ದೇವರಾಜೇಗೌಡಂಗೆ ಬಂತು ಒಂದು ಕಾರ್ತಿಕ್ ಗೌಡನ ಮುಖಾಂತರ ಚಾನ್ಸು, ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ದೇವರಾಜೇಗೌಡ ಪ್ರಜ್ವಲ್ ಮಾಜಿ ಕಾರ್ ಚಾಲಕ ತಂದು ಕೊಟ್ಟಿದ್ದಂಥ ಮೆಮರಿ ಕಾರ್ಡನ್ನು ಕಾಪಿ ಮಾಡ್ಕೊತಾನೆ. ಕಾಪಿ ಮಾಡಿಕೊಂಡು ಮಾಡಿಕೊಂಡಿದ್ದಂಥ ವಿಡಿಯೋಗಳನ್ನು ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾನೆ. ಸೊ ಎರಡು ಪೆನ್ ಡ್ರೈವ್ ಆಯ್ತಾ, ಒಂದು ಒರಿಜಿನಲ್ ಪೆನ್ ಡ್ರೈವ್ ಫ್ರಮ್ ಕಾರ್ತಿಕ್, ಇನ್ನೊಂದು ಕಾಪಿ ಮಾಡ್ಕೊಂಡಿರುವಂಥ ಪೆನ್ ಡ್ರೈವ್ ಇದು ದೇವರಾಜೇಗೌಡನ ಹತ್ರ. ಸೊ ಕಾರ್ತಿಕ್ ಗೌಡನ ಬಳಿ ಇದ್ದಿದ್ದು ಕೇವಲ ಮೆಮೊರಿ ಕಾರ್ಡ್ ಮಾತ್ರ, ಅದನ್ನು ಪೆನ್ ಡ್ರೈವ್ಗೆ ಟ್ರಾನ್ಸ್ಫರ್ ಮಾಡಿದ್ದು ದೇವರಾಜೇಗೌಡ. ಈ ವಿಷಯವನ್ನ ಸ್ವತಃ ದೇವರಾಜೇಗೌಡನೇ ಒಪ್ಕೊಂಡಿದ್ದಾನೆ, ಬಾಯಿ ಬಿಟ್ಟಿದ್ದಾನೆ, ಅವಂದೇ ಬಾಯಲ್ಲಿ ಹೇಳ್ಕೊಂಡಿದ್ದಾನೆ. ಕುಮಾರಸ್ವಾಮಿ ಕೇಳ್ತಿದ್ದಂಥ ಪೆನ್ ಡ್ರೈವ್ ನ ಮಾಲೀಕ, ಪೆನ್ ಡ್ರೈವ್ ಮಾಲೀಕ ಯಾರಣ್ಣ, ಕುಮಾರಣ್ಣ ಇವನೇ ದೇವರಾಜೇಗೌಡರು. ಚುನಾವಣೆ ಮುನ್ನ ದೇವರಾಜೇಗೌಡರಿಗೆ ಪೆನ್ ಡ್ರೈವ್ ಹಂಚಿಕೆ ಪ್ಲಾನ್ ಬರುತ್ತೆ. ಚುನಾವಣೆಗೆ ಸ್ವಲ್ಪ ದಿನ ಇರೋಗ ಎರಡಿದ್ದ ಪೆನ್ ಡ್ರೈವ್ಗಳು 25,000 ಆಗುತ್ತೆ. ಅವಂದೇ ಪ್ಲಾನ್ ಇಂದ ಎರಡು ಪೆನ್ ಡ್ರೈವ್ 25 ಆಗುತ್ತೆ. ಪೆನ್ ಡ್ರೈವ್ ಮೂಲಕ ಮೊದಲೇ ಹಂಚಿಕೆಗೆ ದೇವರಾಜೇಗೌಡ ಗಿಮಿಕ್ ಅನ್ನ ರೆಡಿ ಮಾಡಿಕೊಂಡಿದ್ದ. ಕಳೆದ 6 ತಿಂಗಳೇ ಈ ಕುರಿತು ಪ್ರೋಮೋಗಳನ್ನು ಬಿಟ್ಟಿದ್ದ ದೇವರಾಜೇಗೌಡ. ಬಿಜೆಪಿ ನಾಯಕರು ಕಾರ್ಯಕರ್ತರ ಬಳಿ ವಿಡಿಯೋ ಜಲಕ್ ತೋರಿಸಿದ್ದ, ನೋಡಿ ನೋಡಿ ನನ್ನ ಹತ್ರ ಏನೋ ಇದೆ ಅಂತ. ಕೆಲವು ಪತ್ರಕರ್ತರ ಹತ್ರನೂ ಕೂಡ ವಿಡಿಯೋ ತೋರಿಸಿ ನಂಬಿಕೆ ಹುಟ್ಟಿಸಿದ್ದ. ಇದೇನ್ರಿ ಇನ್ನೈತೆ ನೋಡಿ ಮಾರಿ ಹಬ್ಬ ಅಂತ. ಆದ್ರೆ ಯಾವ ತಂತ್ರಗಳು ವರ್ಕೌಟ್ ಆಗದೇ ಇದ್ದದಕ್ಕೆ ದೇವರಾಜೇಗೌಡ ಹತಾಶನ ಕೂತಿದ್ದ. ಕೊನೆಗೆ ಇದೇ ಸಂಬಂಧ ಪತ್ರವೊಂದನ್ನು ಬರೀತಾನೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ. ನೂತನ ರಾಜ್ಯಾಧ್ಯಕ್ಷರ ಆಗತಾನೆ ಆಯ್ಕೆ ಆಗಿದ್ರು, ಅವರಿಗೊಂದು ಪತ್ರ ಬರೀತಾನೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವ್ರಿಗೂ ಕೂಡ ಒಂದು ಪತ್ರ ಬರೀತಾನೆ ದೇವರಾಜೇಗೌಡ. ಮೈತ್ರಿ ಪಕ್ಕ ಆದ ಹಿನ್ನೆಲೆಯಲ್ಲಿ ಪತ್ರಗಳಿಗೆ ಬಿಜೆಪಿ ನಾಯಕರು ಕೂಡ ಕೇರ್ ಮಾಡಲ್ಲ, ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇರ್ತಾರೆ. ಅಂತಿಮವಾಗಿ ಮತದಾನಕ್ಕೆ 4-5 ದಿನ ಇತ್ತು, ಆಗ ಪೆನ್ ಡ್ರೈವ್ ಬಾಂಬ್ ಅನ್ನ ಸಿಡಿಸ್ತಾನೆ. ಕೊನೆಗೆ ಅಸ್ತ್ರವಾಗಿ ಪೆನ್ ಡ್ರೈವ್ ಅನ್ನ ರಿಲೀಸೇ ಮಾಡಿಬಿಡ್ತಾನೆ ದೇವರಾಜೇಗೌಡ. ಎಲ್ಲ ವಿಷಯ ಕುಮಾರಣ್ಣಂಗೆ ಗೊತ್ತಿಲ್ವಾ? ಗೊತ್ತು ಗೊತ್ತು, ದೇವರಾಜೇಗೌಡನ ವಿಷಯ ಗೊತ್ತು ಕುಮಾರಣ್ಣಂಗೆ. ಆದ್ರೂ ಈ ಜಾಣ ಕುರುಡು ಅಂತಾರಲ್ಲ ಹಂಗೆ. ಕುಮಾರಣ್ಣಂಗೆ ಏನ್ ಗೊತ್ತಿಲ್ಲದೆ ಇಲ್ಲ, ಕುಮಾರಣ್ಣಂಗೆ ಗೊತ್ತು ಜಾಣ ಕುರುಡು ಅಂತಾರೆ ನೋಡಿ. ಕುರುಡ್ರಿಗೆ ನಿಜವಾಗ್ಲೂ ಕಾಣಲ್ಲ, ಜಾಣ ಕುರುಡು ಇದೆಯಲ್ಲ ಕಾಣದೇ ಇರೋ ಹಾಗೆ ಮಾಡೋದು. ತಮ್ಮದೇ ಮೈತ್ರಿ ಪಕ್ಷದ ವ್ಯಕ್ತಿಯೇ ಪೆನ್ ಡ್ರೈವ್ನ ರೂವಾರಿ ಅನ್ನೋದು ಸತ್ಯ, ಕುಮಾರಣ್ಣಂಗೆ ಗೊತ್ತು. ಆದ್ರೆ ಅವನ ಹೆಸರು ಹೇಳ್ಕೊಳ್ಳದೆ ವಿಷಯ ಡೈವರ್ಟ್ ಮಾಡುವ ಮಾಸ್ಟರ್ ಪ್ಲಾನ್ ಇವ್ರದು. ಡಿ ಕೆ ಶಿವಕುಮಾರು ಕಾರ್ತಿಕ್ ಗೌಡ ಹೆಸರುಗಳನ್ನ ಪ್ರಸ್ತಾಪಿಸಿದ್ರೆ ಸದ್ಯಕ್ಕೆ ಅದು ಹಾಟ್ ಸಬ್ಜೆಕ್ಟ್ ಅಲ್ವಾ, ಡೈವರ್ಟ್ ಆಗ್ಬಿಡುತ್ತೆ. ಆದ್ರೆ ನೈಜ ಹಂಚಿಕೆದಾರ ದೇವರಾಜೇಗೌಡನೇ ಅಂತ ಗೊತ್ತಾದ್ರೆ, ಮೈತ್ರಿ ಪಕ್ಷದ ಮುಖಂಡನೇ ಅಂತ ಗೊತ್ತಾದ್ರೆ ಮುಜುಗರ ಆಗುತ್ತಲ್ವಾ? ಅದಕ್ಕೆ ಸದ್ಯಕ್ಕೆ ಯಾರು ವಿರೋಧಿಗಳು? ಡಿ ಕೆ ಶಿವಕುಮಾರು ಕಾರ್ತಿಕ್ ಅವ್ರ ಬಗ್ಗೆನೆ ಪದೇ 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 ಪ್ರಸ್ತಾಪ ಮಾಡ್ತಾರೆ, ತಮ್ಮದೇ ಪಕ್ಷದ ಮುಖಂಡ ಅಂತ ಗೊತ್ತಾದ್ರೆ ಎಲ್ಲಿ ಮರ್ಯಾದೆ ಹೋಗ್ಬಿಡುತ್ತೋ ಅನ್ನುವ ಮುಜುಗರಕ್ಕೆ ಈಡಾಗಿ ಕುಮಾರಸ್ವಾಮಿ ಈ ಕ್ಷಣಕ್ಕೂ ದೇವರಾಜೇಗೌಡನ ಸುದ್ದಿನೇ ಎತ್ತುತ್ತಾ ಇಲ್ಲ. ಸರ್, ಫೈನಲಿ ಏನಾದರೂ ಹೇಳೋಕೆ ಬಯಸ್ತೀರಾ? ಸರ್, ಹೇಳೋದಲ್ಲಿ ಹೇಳ್ಬಿಟ್ಟಿದ್ದೀವಿ. ಐ ಥಿಂಕ್ ಅವ್ರಿಗೆ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಯು ಶುಡ್ ಚೇಂಜ್. ಎಸ್, ಐ ಥಿಂಕ್ ಜನರಿಗೆ ಇವತ್ತು ಕನ್ಫರ್ಮ್ ಆಗಿದೆ ಕುಮಾರಸ್ವಾಮಿಯವರ ಎಲ್ಲ ಆನ್ಸರ್ಗೆ, ಡೌಟ್ಗಳಿಗೆ ನಾವು ಪಕ್ಕ ಆನ್ಸರ್ ಕೊಟ್ಟಿದ್ದೀವಿ. ಐ ಥಿಂಕ್ ನಾವು ಕುಮಾರಸ್ವಾಮಿ ಕಾಮನ್ ಸೆನ್ಸ್ ಇದೆ. ಓಕೆ, ಐ ಥಿಂಕ್ ಲೆಟ್ ಅಸ್ ಸಿ ನಾಳೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನು ಬರುತ್ತೆ ಅಂತ.